ರಾಜ್ಯದಲ್ಲಿ ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ? ರಾಜ್ಯದಲ್ಲಿ ಈಗಾಗಲೇ ಎಲ್ಲರೂ ಗೊತ್ತಿದ್ದಾಗ ಎರಡು ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲನೇ ಹಂತ ಏಪ್ರಿಲ್ 26ನೇ ತಾರೀಕು ಮತದಾನ ಇದೆ. ಈಗ 28 ಮಾರ್ಚಿಗೆ ನಾಮಿನೇಷನ್ ಪ್ರಾಸೆಸ್ ಶುರುವಾಗಲಿದೆ. ಮಿಕ್ಕುಳಿದ 14 ಕಾನ್ಸ್ಟಿಟ್ಯೂನ್ಸಿ, ಉತ್ತರ ಕರ್ನಾಟಕದಲ್ಲಿರುವ 14 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೇ 7ನೇ ತಾರೀಕಿಗೆ ಚುನಾವಣೆ ಇದೆ. ಈಗಾಗಲೇ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ರೆಡಿ ಮಾಡಿಕೊಂಡಿದ್ದೀವಿ. ಎಲ್ಲ ಟೀಮ್ಸು ಎಲ್ಲ ರೆಡಿ ಇದೆ. ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸು ರೆಡಿ ಇದೆ. ಸ್ಟ್ಯಾಷ್ನರಿ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಅಫಿಷಿಯಲ್ಸ್ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಚುನಾವಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಕಂಪ್ಲೀಟ್ ಮಾಡಿಕೊಂಡಿದ್ದೀವಿ. ಸೊ ಈ ಬಾರಿಯ ಚುನಾವಣೆ ಐತಿಹಾಸಿಕವಾಗಿದ್ದು ಯಾಕಂತಂದರೆ ಆಲ್ಮೋಸ್ಟ್ 100 ಕೋಟಿ ಜನ ಹೆಚ್ಚು ಕಮ್ಮಿ ಈ ಬಾರಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಥವಾ ಉತ್ಸವ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಸೊ ಒಂದು ದೊಡ್ಡ ಚಾಲೆಂಜು ಎಲೆಕ್ಷನ್ ಕಮಿಷನ್ಗೆ ಇರೋದಂತಂದರೆ, ಸೊ ಇಷ್ಟೊಂದು ವೈವಿಧ್ಯತೆ ಇರುವಂಥ ದೇಶ, ಸೊ ರಾಜ್ಯ, ಸೊ ಇಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದೇ ರೀತಿಯಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀಬೇಕು. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪಾಲ್ಗೊಳ್ಬೇಕು. ಸೊ ಇದನ್ನು ಹೇಗೆ ನೀವು ಫೇಸ್ ಮಾಡ್ತಾ ಇದ್ದೀರಿ? ಸೊ ಈಗಾಗಲೇ ತಾವು ಹೇಳಿದಾಗ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗಬೇಕಾದರೆ ಒಂದು ಮಾದರಿ ನೀತಿ ಸಂಹಿತೆ ಎಂದು ಅದಕ್ಕೆ ಚುನಾವಣಾ ಆಯೋಗ, ಭಾರತ ಚುನಾವಣಾ ಆಯೋಗ ಒಂದು ಇದನ್ನು ತಂದಿದ್ದಾರೆ. ಇದು ಹಲವಾರು ವರ್ಷಗಳಿಂದ ಇದೆ, ಇದೇನು ಹೊಸದಾಗಿ ಬಂದಿಲ್ಲ. ಬಟ್ ಪ್ರತಿ ಚುನಾವಣೆಯಲ್ಲೂ ಕೂಡ ಇದು ಮಾರ್ಪಾಡುಗಳು, ಕೆಲವು ವಿಷಯಗಳು ಸೇರ್ಪಡೆ ಆಗ್ತಾ ಬರ್ತಾ ಇದೆ. ಸೊ ಈ ವರ್ಷ ಕೂಡ ಈ ಚುನಾವಣೆಯಲ್ಲೂ ಕೂಡ ಆ ಥರ ಒಂದು ಮಾದರಿ ನೀತಿ ಸಂಹಿತೆಯನ್ನು ಯಾವ ದಿನಾಂಕಕ್ಕೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ 16 ಮಾರ್ಚ್, ಸೊ ಆ ದಿನಾಂಕದಿಂದ ಇದು ಜಾರಿಗೆ ಬಂತು. ಸೊ ಈಗ ಮಾದರಿ ನೀತಿ ಸಂಹಿತೆಯಲ್ಲಿ 3 ಕ್ಯಾಟಗರೀಸ್ ಬರ್ತಾ ಇದೆ. ಒಂದು, ಮೊದಲನೆಯದು ಅಧಿಕಾರದಲ್ಲಿರುವ ಪಕ್ಷ. ಎರಡನೆಯದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಎಲ್ಲ ರಾಜಕೀಯ ಪಕ್ಷಗಳು. ಮೂರನೆಯದು ಸರ್ಕಾರಿ ಅಧಿಕಾರಿಗಳು. ಈ 3 ಕ್ಯಾಟಗರಿಗೆ ಮಾದರಿ ನೀತಿ ಸಂಹಿತೆ ಅನ್ವಯಿಸ್ತದೆ. ಈಗ ಮೊದಲನೇ ಕ್ಯಾಟಗರಿ ನಾವು ನೋಡಬೇಕಾದ್ರೆ ಅಧಿಕಾರದಲ್ಲಿರೋ ಪಕ್ಷ, ಎಲ್ಲ ಅಂದರೆ ಎಲ್ಲ ಪ್ರತಿ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಪಕ್ಷಗಳಿಗೆ ಇದು ಅನ್ವಯಿಸ್ತದೆ. ಚುನಾವಣೆ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗಬೇಕಾದ್ರೆ ಎಲ್ರಿಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಸಮಾನತೆ ಇರಬೇಕು. ಎಲ್ಲ ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಸಮವಾದ ಒಂದು ಅವಕಾಶ ಸಿಗಬೇಕು. ಈಗ ಅಧಿಕಾರದಲ್ಲಿರೋ ಪಕ್ಷ ಮತ್ತು ಅದನ್ನು ಯೂಸ್ ಮಾಡಿಕೊಂಡು ಅವರು ಬೇರೆ ಬೇರೆ ವಿಷಯಗಳು, ಪ್ರಾಮಿಸ್ಗಳು, ಭರವಸೆಗಳು ಈ ಥರ ಕೊಡೋಕ್ಕೆ ಶುರು ಮಾಡಿದರೆ ಮಿಕ್ಕುಳಿದ ಅಭ್ಯರ್ಥಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಅದು ಅಡಚಣೆ ಆಗ್ತದೆ, ಅವರಿಗೆ ಅನ್ಫೇವರಬಲ್ ಆಗಿ ಆಗ್ತದೆ. ಇದನ್ನು ತಡೆ ಮಾಡಬೇಕು. ಈ ಉದ್ದೇಶದಿಂದ ಈ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಮೊದಲನೇದಾಗಿ ಅವರು ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಅಂದರೆ ಅವರು ಹೊಸ ಪಾಲಿಸಿಗಳು ಅನೌನ್ಸ್ ಮಾಡುವಂಗಿಲ್ಲ, ಹೊಸ ಸ್ಕೀಮ್ಸ್ ಹೇಳಬಾರ್ದು, ಹೊಸ ಭರವಸೆಗಳು ಪ್ರಾಮಿಸ್ ಮಾಡಬಾರ್ದು, ಸರ್ಕಾರಿ ಯಂತ್ರವನ್ನು ಯೂಸ್ ಮಾಡಬಾರ್ದು, ಸರ್ಕಾರಿ ಯಂತ್ರಗಳನ್ನು ಚುನಾವಣಾ ಪ್ರಚಾರಕ್ಕೆ ಯೂಸ್ ಮಾಡಬಾರ್ದು. ಈವನ್ ಅವರು ವೆಹಿಕಲ್ ಕೂಡ ಮನೆಯಿಂದ ಆಫೀಸ್ ತನಕ ಹೋಗ್ಬೋದು, ಬೇರೆ ಕಡೆ ತಗೊಂಡು ಹೋಗಬಾರ್ದು. ಮತ್ತು ಇದರಲ್ಲಿ IBಗಳಲ್ಲಿ, ಗೆಸ್ಟ್ ಹೌಸ್ನಲ್ಲಿ ಯಾವುದೇ ರಾಜಕೀಯ ಮೀಟಿಂಗ್ ಮಾಡಬಾರ್ದು. ಈ ಥರ ಯಾವುದೇ ಅಫಿಷಿಯಲ್ಸನ್ನು ಕೂಡ ಕರೆಯುವಂಗಿಲ್ಲ, ಯಾವುದೇ ಮಿನಿಸ್ಟರ್ಸ್ ಕೂಡ, ಯಾವುದೇ ಎಲೆಕ್ಷನಲ್ಲಿ ಪಾಲ್ಗೊಂಡಿರುವ ಯಾವುದೇ ಅಧಿಕಾರಿಗಳನ್ನು ಕರೆಯುವಂಗಿಲ್ಲ, ಮೀಟಿಂಗ್ ಮಾಡುವಂಗಿಲ್ಲ. ಸೊ ಇದು ಈ ಥರ ಒಂದು ಸೆಟ್ ಆಫ್ ಇದು ಅಧಿಕಾರದಲ್ಲಿರುವ ಪಕ್ಷಗಳಿಗೆ ಕೊಟ್ಟಿದ್ದಾರೆ. ಎರಡನೇ ಕ್ಯಾಟಗರಿ ನೀವು ನೋಡಿದರೆ ಇದು ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳಿಗೆ ಅಂದರೆ ಇನ್ಕ್ಲೂಡಿಂಗ್ ಅಧಿಕಾರದಲ್ಲಿರುವ ಪಕ್ಷ, ಅವರು ರಾಜಕೀಯ ಪಕ್ಷನೇ ಅಲ್ವಾ, ಎಲ್ರಿಗೂ ಅನ್ವಯಿಸ್ತದೆ. ಅಂದರೆ ವೋಟ್ ಮತಯಾಚನೆ ಮಾಡುವಾಗ ಇದು ರಿಲಿಜನ್, ಧರ್ಮ, ಜಾತಿ ಮತ್ತು ಲಿಂಗ, ಭಾಷೆ ಈ ಆಧಾರದ ಮೇಲೆ, ಪ್ಲೇಸ್ ಆಫ್ ಬರ್ತ್, ರೇಸು ಇದೆಲ್ಲ ಅವರು ಇನ್ವೋಕ್ ಮಾಡಿ ಯಾವುದೇ ಕಾರಣ ಕೂಡ ಮತಯಾಚನೆ ಮಾಡಬಾರ್ದು. ಒಂದು, ಸೆಕೆಂಡ್, ಧಾರ್ಮಿಕ ಸ್ಥಳಗಳನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಸಿಂಬಲ್ಸ್ ಯೂಸ್ ಮಾಡಬಾರ್ದು. ಮತ್ತು ಎರಡು ಗುಂಪುಗಳಿಗೆ ಮಧ್ಯದಲ್ಲಿ ಎನಿಮಿಟಿ, ದ್ವೇಷ, ವಿರೋಧ, ದ್ವೇಷ ಆಗುವ ರೀತಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬಾರದು. ಮೂರನೆಯದು, ಕಾನೂನುಗಳಲ್ಲಿ, ಈಗ ನಮ್ಮ IPC ಇದೆ, ಇಂಡಿಯನ್ ಪೆನಲ್ ಕೋಡ್ ಇದೆ, ಮತ್ತು ವಿವಿಧ ಕ್ರಿಮಿನಲ್ ಲಾಸ್ ಇದೆ. ಸೊ ಈ ಲಾಸ್ ಪ್ರಕಾರ ಯಾವ್ಯಾವುದು ಮಾಡಬಾರ್ದೆಂದು ನಿರ್ಬಂಧ ಇದೋ ಅದೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಮಾಡುವಂಗಿಲ್ಲ. ಆಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡೋದು, ಯಾವುದೋ ಒಂದು ಪಕ್ಷ ಅಥವಾ ಯಾರು ಒಂದು ಒಬ್ಬ ಅಭ್ಯರ್ಥಿ, ಒಬ್ಬ ಲೀಡರ್ ಮೇಲೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಬಾರ್ದು.
ಈಗ ಒಬ್ಬ ಪಕ್ಷದ ಪಾಲಿಸಿಗಳು, ಅವರ ಮ್ಯಾನಿಫೆಸ್ಟೋ ಅಥವಾ ಅವ್ರದ್ದು ಪ್ರೋಗ್ರಾಮ್ಗಳು, ಅವರ ಹಿಂದಿನ ಅವರು ಮಾಡಿದ ಸರ್ಕಾರಗಳಲ್ಲಿ ಆಗಿರೋ ಯೋಜನೆಗಳ ಬಗ್ಗೆ ಕ್ರಿಟಿಸೈಸ್ ಮಾಡಬಹುದು, ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು, ವೈಯಕ್ತಿಕ ನಿಂದನೆ ಮಾಡ್ಬೋದು. ಹಾಂ, ವೈಯಕ್ತಿಕ ನಿಂದನೆ, ಪರ್ಸ್ನಲಾಗಿ ಅಟ್ಯಾಕ್ ಯಾವುದೂ ಮಾಡುವಂಗಿಲ್ಲ. ಸೊ ಈ ಥರ ಅವ್ರಿಗೊಂದು ಸೆಟ್ ಆಫ್ ಕಂಡೀಷನ್ ಇದೆ. ಮೂರನೇದು ಸರ್ಕಾರಿ ಯಂತ್ರ. ಸರ್ಕಾರಿ ಯಂತ್ರದಲ್ಲಿ ಎಲ್ಲ ಅಧಿಕಾರಿಗಳು ದೊಡ್ಡ ಮಟ್ಟದಿಂದ ಕೆಳಮಟ್ಟತನ ಎಲ್ಲ ಅಧಿಕಾರಿಗಳು ಇರ್ತಾರೆ. ಸೊ ಇವರು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಎಲೆಕ್ಷನ್ ಕೆಲಸದಲ್ಲಿ ಪಾಲ್ಗೊಳ್ಳಬಾರ್ದು, ಯಾವುದೇ ಪಕ್ಷದ ಪರವಾಗಿ ನಿಷ್ಪಕ್ಷವಾಗಿ, ಅಂದರೆ ಟೋಟಲ್ ಇಂಪಾರ್ಶಿಯಾಲಿಟಿ, ಅಬ್ಸಲ್ಯೂಟ್ ನ್ಯೂಟ್ರಾಲಿಟಿ ಅಂತ ಹೇಳ್ತಾರೆ. ಸೊ ಈ ಪ್ರಕಾರ ಯಾವುದೇ ಪಾರ್ಟಿಗೆ ಪಕ್ಷ ಕೂಡ ಸಪೋರ್ಟ್ ಮಾಡುವಂಗಿಲ್ಲ, ಇದು ಮಾಡಬಾರ್ದು. ಮತ್ತು ಈ ಥರ ಮೀಟಿಂಗ್ ಯಾರ್ದಿಗೂ ಅಟೆಂಡ್ ಮಾಡಬಾರ್ದು. ಈವನ್ ಅಧಿಕಾರದಲ್ಲಿರುವ ಅವರು ಮಿನಿಸ್ಟರ್ಸ್ ಕರೆದಿದ್ರು ಕೂಡ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಬಾರ್ದು. ಈ ಥರ ಒಂದು ಸೆಟ್ ಆಫ್ ಗೈಡ್ಲೈನ್ಸ್ ಕೊಟ್ಟಿದೆ. ಇದು ಎಲ್ಲರನ್ನೂ ಕೂಡ ನಾವು ಪಾಲನೆ ಮಾಡಬೇಕು. ಮಾಡದೇ ಇರೋದ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೂಡ ತಗಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗ ನೀವು ನೋಡಿದರೆ ಹಿಂದಿನ ನಮ್ಮ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 2200 FIR-ಗಳಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಬೇರೆ ಮೂರನೇ ವ್ಯಕ್ತಿಗಳ ಮೇಲೆ ಈ ಥರ ಸುಮಾರು ಆಗಿದೆ. ಸೊ ಇದು ಒಂದು ಪ್ರಮುಖವಾದ ವಿಷಯ ಪಾರದರ್ಶಕ ಚುನಾವಣೆ ಮಾಡಬೇಕಾದ್ರೆ.